ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತ್ ಮೂರು ಸಂಖ್ಯೆ ಮೂವತ್ತಾರು ಯಹುವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಕೀರ್ತನೆಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಈ ಮೂಲ ವಾಕ್ಯದಲ್ಲಿ ಬಲದ ಅರ್ಥವೇನೆಂದರೆ ಹೆಚ್ಚಾದ ಪ್ರಮಾಣದಲ್ಲಿ ಧೈರ್ಯ ಎಂದರ್ಥ ಆತನ ಜನರಾದ ನಾವು ನಂಬಿಗಸ್ಥರಾಗಿರೋಣ ಮತ್ತು ಶ್ರದ್ಧೆಯಿಂದ ಆತನು ವಾಗ್ದಾನ ಮಾಡಿದ ಬಲವನ್ನು ನಂಬಿಗಸ್ತಿಕೆಯಿಂದ ಉಪಯೋಗಿಸೋಣ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಮತ್ತು ಆತನು ಅದನ್ನು ನೆರವೇರಿಸುವನು ಆದುದರಿಂದ ದೇವರು ಕೊಟ್ಟಿರುವ ಮನಸ್ಸನ್ನು ನಂಬಿಗಸ್ತಿಕೆಯಿಂದ ಉಪಯೋಗಿಸುವಾಗ ನ್ಯೂನ್ಯತೆ ಮತ್ತು ಅಧೈರ್ಯತೆ ಕಂಡುಬಂದಲ್ಲಿ ತಪ್ಪು ನಮ್ಮದೇ ಹೊರತು ದೇವರತ್ತಲ್ಲ ಒಂದೇ ಆತನ ಸೇವೆಯ ಮನೋಭಾವವು ನಿನ್ನ ಹೃದಯದ ಅಂಗಳದಲ್ಲಿ ಇಲ್ಲ ಅಥವಾ ಆತನು ದಯಪಾಲಿಸಿದ ಬಲವನ್ನು ಉಪಯೋಗಿಸುತ್ತಿಲ್ಲ ಬಹುವಾಗಿದ್ದರೂ ಅಲ್ಪವಾಗಿದ್ದರೂ ಆತನ ಮಹಿಮೆಗೋಸ್ಕರ ತನ್ನ ತಲಾಂತುಗಳನ್ನು ಉಪಯೋಗಿಸಿ ಯಜಮಾನನಿಗೆ ಸಮರ್ಪಿಸಿ ಕೊಂಡಿರುವ ಆತನನ್ನು ನಂಬಿರುವ ನಂಬಿಕಸ್ತ ಸೇವಕರಿಗೆ ತನ್ನ ಜನರಿಗೆ ಯಹುವನು ಬಲವನ್ನು ಅನುಗ್ರಹಿಸಿ